ಬೆಳಗಾವಿ ಸೋಲಿನಿಂದ ಕಂಗೆಟ್ಟಿದ್ದಾರೆ ಕೇಸರಿ ನಾಯಕರು ಸೋಲಿನ ಬಳಿಕ ಬೆಳಗಾವಿಯಲ್ಲಿ ಬಣ ರಾಜಕೀಯ ಶುರುವಾಗಿದೆ ಬೆಳಗಾವಿ ಪರಿಷತ್ ಸೋಲನ್ನ ಯಾರ ತಲೆಗೆ ಕಟ್ಟಿದ್ರು ಸೋತವರು ಹೇಳಿದ್ದೇನು ಗೆದ್ದವರು ಹೇಳಿದ್ದೇನು ಏನು ನಡೀತಾ ಇದೆ ಯಾರಿಗೆ ಕಂಟಕವಾಗುತ್ತೆ ಹೈಕಮಾಂಡ್ ಕೈ ಸೇರುವಂತ ವರದಿ ರಾಜ್ಯಾಧ್ಯಕ್ಷ ಕಟೀಲ್ ಮುಂದೆ ಆಪಾದನೆಗಳ ಸುರಿಮಳೆನೇ ಬರ್ತಾ ಇದೆಯಂತೆ ಆದರೆ ಬೆಳಗಾವಿ ಸೋಲಿನ ಪರಾಮರ್ಶೆಗೆ ಬಿಜೆಪಿ ಮುಂದಾಗಿದೆ ಕಟೀಲ್ ನೇತೃತ್ವದಲ್ಲಿ ನಡೆದಿದೆ ಆತ್ಮಾವಲೋಕನ ಸಭೆ ರಮೇಶ್ ಜಾರಕಿಹೊಳಿ ಬಣ ಸಾಹುಕಾರ ವಿರೋಧಿ ಬಣ ಎರಡು ಬಣಗಳಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಕಟೀಲ್ ಅವರು ಸಭೆಗೆ ಗೈರಾಗಿದ್ದ ಜಾರಕಿಹೊಳಿ ವಿರುದ್ಧ ಸಾಲು ಸಾಲು ಆಪಾದನೆ ಕೇಳಬಂದಿದೆ ಆದರೆ ಅವರು ತಮ್ಮ ಲಕ್ಷನ್ನೇ ನಿಲ್ಲಿಸಿ ಗೆಲ್ಲಿಸಿಕೊಂಡ್ರಲ್ಲ ಅದಕ್ಕೆ ಈ ಎಲ್ಲ ವರದಿಗಳನ್ನು ಹೈಕಮಾಂಡ್ಗೆ ಕಳಿಸ್ತಿದ್ದಾರೆ ಕಟೀಲ್ ಹೈಕಮಾಂಡ್ಗೆ ಗೌಪ್ಯ ವರದಿ ಸಲ್ಲಿಸೋದಕ್ಕೆ ಕಟೀಲ್ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಓಕೆ ಬೆಳಗಾವಿ ಸೋಲಿಗೆ ಇದೇನ ಕಾರಣ ಅಂತ ಕಾರಣ ನಂಬರ್ 1 ರಮೇಶ್ ಜಾರಕಿಹೊಳಿ ಅವರು ತಮ್ಮನ್ನೇ ನಿಲ್ಲಿಸಿದ್ರು ತಮ್ಮನ ಪರವಾಗಿ ಅವರು ಪ್ರಚಾರವನ್ನು ಮಾಡಿದ್ರು ಲಖನ್ ಜಾರಕಿಹೊಳಿ ಗೆದ್ದರು ಎರಡನೇದು ಅತಿಯಾದ ಆತ್ಮವಿಶ್ವಾಸ ಬೆಳಗಾವಿ ನಮ್ಮದೇ ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಅವರದು ಹಾಗಾಗಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಲ್ಲ ಕಾರಣ ನಂಬರ್ 3 ಮೊದಲ ಪ್ರಾಶಸ್ತ್ಯ ಮತ ಸೆಳೆಯುವಲ್ಲಿ ವಿಫಲರಾದರು ಕಾಂಗ್ರೆಸ್ ಮತ್ತು ಲಖನ್ ಗೆ ಬೀಳಬೇಕಾಗಿದ್ದ ಮತಗಳು ಲಖನ್ ನಿಂತಿರಲಿಲ್ಲ ಅಂದ್ರೆ ಪರಾಜಿತ ಅಭ್ಯರ್ಥಿ ಮಹಂತೇಶ್ ಕವಟಗಿ ಮಠ ಗೆದ್ದುಬಿಡ್ತಾ ಇದ್ದರು ಅವರು ನಿಂತಿದ್ದೆ ದೊಡ್ಡ ಹೊಡೆತ ಬೆಳಗಾವಿ ನಾಯಕರಲ್ಲಿ ಹೊಂದಾಣಿಕೆ ಸಮಸ್ಯೆ ಕೂಡ ಇದೆ ಸೋ ಈ ಎಲ್ಲ ಕಾರಣಗಳಿಂದಾಗಿ ಸೋಲಾಯಿತು ಅನ್ನುವಂತ ಸಾಧ್ಯತೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇದೆ ನೋಡೋಣ ಇದನ್ನ ಗೌಪ್ಯವಾಗಿ ಹೈಕಮಾಂಡ್ ಗೆ ವರದಿ ಸಲ್ಲಿಸುತ್ತಾರಂತೆ ಸಲ್ಲಿಸಿದ ನಂತರ ಏನಾಗುತ್ತೆ ಅನ್ನುವಂತದನ್ನ ನಾವು ಕೂಡ ಕಾದು ನೋಡಬೇಕು ಏನಾದರೂ ಕ್ರಮ ತಗೊಳ್ತಾರ ಹೈಕಮಾಂಡ್ ನವರು ಅಥವಾ ಹೀಗಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಡಿ ಎಲೆಕ್ಷನ್ ತನಕ ಅಂತಾರ ರಮೇಶ್ ಜಾರಕಿಹೊಳಿ ವಿರುದ್ಧ ವಿಪರೀತವಾದಂತಹ ಸಿಟ್ಟಿದೆ ಎಲ್ಲರಿಗೂ ಹಾಗಾಗಿ ಏನು ಮಾಡ್ತಾರೆ ಅಂತ ನೋಡೋಣ